ಮಂಡ್ಯದಲ್ಲಿ ಜೋಡೆತ್ತು, ನಾಯ್ಡು ಕಳ್ಳೆತ್ತು, ಹೀಗೆ ಹಲವು ರಾಜಕೀಯ ಹೇಳಿಕೆಗಳಾಯಿತು. ಇದೀಗ ಮಗದೊಂದು ಹೊಸ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಯಾಂಗನೇ ರಾಜಕೀಯ ಶುರುವಾಗಿದೆ. ನಾಗಮಂಗಲದಲ್ಲಿ ನಿಖಿಲ್ ಪರ ಪ್ರಚಾರ ವೇಳೆ ಮಾತನಾಡಿದ ಸಂಸದ ಶಿವರಾಮೇಗೌಡ, ವಿಪಕ್ಷದ ಟೂರಿಂಗ್ ಟಾಕೀಸ್ಗೆ ಮಾರು ಹೋಗಬೇಡಿ, ಜಯಲಲಿತಾರನ್ನು ಮೀರಿಸುವ ಮಾಯಾಂಗನಿಯಾಗಿ ಹೋರಾಟ ಮಾಡುತ್ತಿದ್ದಾರೆ ಎನ್ನುವ ಮೂಲಕ ಪರೋಕ್ಷವಾಗಿ ಸುಮಲತಾರನ್ನ ಮಾಯಾಂಗನೇ ಅಂತ ಜರಿದ್ರು. ಶಿವರಾಮೇಗೌಡರ ಮಾಯಾಂಗನೇ ಹೇಳಿಕೆಗೆ ಸೊಪ್ಪು ಹಾಕದ ಸುಮಲತಾ, ಅಂಥ ವ್ಯಕ್ತಿಗಳ ಮಾತುಗಳಿಗೆ ಬೆಲೆ ಇಲ್ಲ ಅಂತ ಅಂದ್ರು. ಸುಮಲತಾ ಜೊತೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಮಾತನಾಡಿದ್ದಾರೆ. ಅವರೇನ್ ಹೇಳಿದ್ರು ಕೇಳೋಣ. ನಾವು ಈ ಫಿಲಂ ಮಾತೃಗಳನ್ನ ಸುರೇಶ್ ಗೌಡ ಹೇಳಿದಂಗೆ ಅವ್ರು ಮಾಡಿದಂತ ಪಿಕ್ಚರ್ನ ನೋಡಕ್ ಚಂದ, ಅದು ದುಡ್ಡು ತುಂಬು ಜಡ್ಡೆ ನೋಡೋದಿಲ್ಲ. ಈ ಟೂರಿಂಗ್ ಪ್ಯಾಕೇಜ್ಗೆ ಯಾರೂ ಮಾಡೋ ಹೋಗ್ಬೇಡಿ. ಅವರು ಏನು ಅವ್ರ ಮಾತುಗಳು ನೋಡಬೇಕು. ಏನು ಜೈಲ, ನೀವು ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವ್ರು ಬದುಕಿಲ್ಲ, ಜಯಲಲಿತಾ ಅವರನ್ನು ಮೀರಿಸ್ತಕ್ಕಂತ ಮಾಯಾಂಗನಿಗಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ನೀವು ಎಲ್ಲರ ಮೇಲೆ ಅಧಿಕಾರ ಇಲ್ಲ, ಎಲ್ಲರ ಮೇಲೆ ಆರೋಪ ಮಾಡೋದು, ಜಿಲ್ಲಾಧಿಕಾರಿಗಳ ಮೇಲೆ ಆರೋಪ ಮಾಡೋದು, ಇಂಥ ಒಂದು ನೀಚ ಬುದ್ಧಿ ಇರ್ತಕ್ಕಂಥ ಅವರಿಗೆ ಅಧಿಕಾರ ಕೊಟ್ಟರೆ ಮಂಡ್ಯ ಜಿಲ್ಲೆ ಉಳಿಯೋದಿಲ್ಲ. ಚುನಾವಣೆಗೆ ಇನ್ನೊಂದು 5 ದಿನಗಳು ಬಾಕಿ ಇರುವಂತೆಯೇ ಸಾಕಷ್ಟು ಪ್ರತಿರೋಧಗಳು ಕೇಳ ಬರ್ತಿರ್ತಕ್ಕಂತಹದ್ದು, ಅಲ್ಲಲ್ಲಿ ಮಾತಿನ ವಾಕ್ಸಮರಗಳು ಕೇಳ ಬರ್ತಿರ್ತಕ್ಕಂಥದ್ದು. ಇದೀಗ ಮಾತಾಡಲಿಕ್ಕೆ ಸುಮಲತಾ ಅಂಬರೀಷ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಇವತ್ತು ಕೆಆರ್ ನಗರ ಈ ವ್ಯಾಪ್ತಿಯಲ್ಲಿ ಪ್ರಚಾರವನ್ನು ಮಾಡ್ತಿರ್ತಕ್ಕಂಥ ಎಲ್ಲ ಕಡೆ ಪ್ರಚಾರ ತುಂಬ ಚೆನ್ನಾಗಿ ಜೋರಾಗಿದೆ ಎಲ್ಲ ಕಡೆಯೂ. ನೀವು ನೋಡಿರ್ಬೋದೇನೋ, ವಿಶೇಷವಾಗಿ ಏನು ಅಂದರೆ ಎಲ್ಲ ಕಡೆ ಅವರೇ ಕಾಣಿಕೆ ಒಂದು ಹಣವನ್ನು ಕೊಟ್ಟು ನೀವು ಎಲೆಕ್ಷನ್ ಮಾಡೋಕ್ಕೆ ನಮ್ಮ ಕಡೆಯಿಂದ ಒಂದು ಕಾಣಿಕೆ ಅನ್ನೋದನ್ನು ತುಂಬ ಒಂದು ಅದು ಎದೆ ಮುಟ್ಟುವಂಥ ವಿಷಯ. ಅದು ಅವರೇ ತಂದು ವಾಲಂಟರಿ ಆಗಿ ನನಗೆ ದುಡ್ಡು ಕೊಡ್ತಾ ಇದ್ದಾರೆ. ಇವತ್ತು ನಾಗಮಂಗಲದಲ್ಲಿ ಒಂದು ಸಮಾವೇಶ ನಡೆದಿದೆ ಮೇಡಮ್, ಅಲ್ಲಿ ಈಗ ಹಾಲಿ ಸಂಸದರು ಹೇಳಿರ್ತಕ್ಕಂಥದ್ದು ಮಾಯಾಂಗನೇ ಥರ ಬರ್ತಾರೆ, ಅವರ ಮಾತಿಗೆ ಮರಳಾಗಬೇಡಿ ನೀವು. ಅಲ್ಲ, ಅವ್ರ ಮಾತುಗಳಿಗೆ ನಾನು ಬೆಲೆ ಕೊಡಲ್ಲ. ಜನ ಅಂತೂ ಇನ್ನು ಬೆಲೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಮಾತಿಗೆ ನನಗೇನು ತಲೆ ಕೆಡಿಸ್ಕೊಳಕ್ ಹೋಗಲ್ಲ ಬಿಡಿ. ಹಿಂದೆ ಮಾತನಾಡ್ತಕ್ಕಂಥ ವೇಳೆ ಹೇಳ್ತಿದ್ರಿ, ಸಿಎಂ ರವರು ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾರೆ, ನನಗೆ ಭಯ ಇದೆ, ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟನ್ನು ಕೊಡ್ತೀವಿ ಅನ್ನೋ ಮಾತನ್ನು ಹೇಳ್ತಿದ್ರಿ ಈ ಬಗ್ಗೆ ಏನಾದರೂ? ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಆಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಯಾಕೆಂದರೆ ಈ ಕೊನೆ 3 ದಿನದಲ್ಲೇ ಅದೇನೇನು ಮಾಡ್ತಾರೆ ಈ ರೀತಿಯ ಮಾತುಗಳನ್ನಾಡೋರು, ಇನ್ನೇನೂ ಮಾಡೋಕ್ಕೆ ಅವರು ಹೆದರಲ್ಲ ಅಂತ ಕಾಣುತ್ತೆ. ಅಧಿಕಾರ ಇದೆ ಅವ್ರ ಕೈಲಿ, ಅದನ್ನು ಯಾವ ರೀತಿಯ ದುರುಪಯೋಗ ಮಾಡ್ಕೋತಿದ್ದಾರೆ ಅನ್ನೋದು ಹಿಂದೆನೂ ನೋಡಿದ್ವಿ. ಈಗ ನಾನು ಮೊದಲು ಅವರು ಒಂದು ಆರೋಪ ಆರೋಪ ಅಂತಿದ್ರು, ಇವಾಗ ನನ್ನ ಆರೋಪ ಎಲ್ಲ ನಿಜ ಆಯಿತು ಅನ್ನೋದಕ್ಕೆ ಆಯಾ ಅಧಿಕಾರಿಗಳನ್ನೆಲ್ಲ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ. ಅಂದರೆ ಇಸಿ ಅಷ್ಟು ಪರಿಶೀಲನೆ ಮಾಡಿ ಆ ಒಂದು ಟ್ರಾನ್ಸ್ಫರ್ಗಳನ್ನ ಮಾಡಿದ್ದಾರೆ, ಯಾಕಂದ್ರೆ ನನ್ನ ಮಾತಲ್ಲಿ ನಿಜ ಇರೋದ್ರಿಂದ. ಇವಾಗ ಇವರು ಈ ಹೇಳಿಕೆಯಿಂದ ಅದು ಏನು, ಅವರು ಅದರ ಹಿಂದೆ ಅರ್ಥ ಏನು ಅಂತ ಅವರೇ ಹೇಳಬೇಕು. ಸೆಕ್ಯೂರಿಟಿ ಏನಾದರೂ ಬೇಕು ಅಂತ ಏನಾದರೂ ಕೇಳಿದ್ದೀನಿ? ಸೆಕ್ಯೂರಿಟಿ ಬೇಕು ಅಂತ ಕೇಳಿದ್ದೀನಿ ನಾನು CRPF ಸೆಕ್ಯೂರಿಟಿ ಕೊಡಿ ಅಂತ ಕೇಳಿದ್ದೀನಿ. ಮತ್ತೊಂದು ಮೇಡಮ್, ಈಗ ಈಗ ಹಿಂದಿನ ಜಿಲ್ಲಾಧಿಕಾರಿ ಯಾರಿದ್ರು ಅವ್ರು ವರ್ಗಾವಣೆ ಆದರು, ಒಬ್ಬ ಅಂಗವಿಕಲ ಹೆಣ್ಣು ಮಗಳು ಕಷ್ಟಪಟ್ಟು IAS ಮಾಡಿದ್ರು, ನಿಷ್ಠಾವಂತವಾಗಿ ಕೆಲಸ ಮಾಡ್ತಿದ್ರು, ಒಬ್ಬ ಹೆಣ್ಣು ಮಗಳ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳದೆ ಅವ್ರನ್ನ ಇಲ್ಲಿಂದ ಓಡಿಸಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ ನೋಡಿ. ಅವ್ರ ಮಾತಲ್ಲಿ ಅರ್ಥವೇ ಇಲ್ಲ, ಯಾಕೆಂದರೆ ಅಂಥ ಅವ್ರಿಗೆ ಫಸ್ಟ್ ತೊಂದರೆ ಕೊಟ್ಟು ಪ್ರೆಷರ್ ಕೊಟ್ಟಿದ್ದೆ ಇವರು, ಈ ರೀತಿಯ ಒಂದು ಕೆಲಸವನ್ನು ಮಾಡಿಸಿ ಪ್ರೆಷರ್ ಕೊಟ್ಟಿದ್ದು ಇವರು. ಅದನ್ನು ಅವರು ಸರ್ಕಾರದ ವಿಷಯದಲ್ಲಿ ಆ ಮಾತುಗಳು ಅವ್ರು ಆಡಲೇಬಾರದು, ಅದು ತಪ್ಪೇ. ಈ ರೀತಿ ಅವರು ಪರ್ಸನಲ್ ಕಮೆಂಟ್ಸ್ ಮಾಡ್ತಾರಲ್ಲ ಅಧಿಕಾರಿಗಳ ಬಗ್ಗೆ, ಅದು ಮಾಡಬಾರ್ದು ಅವರು. ಚಲುರಾಯಿ ಸ್ವಾಮಿ ಅವ್ರನ್ನ ಇವತ್ತು ಸಿದ್ದರಾಮಯ್ಯ ಅವರು ಮಾತಾಡ್ಸಿದ್ದಾರೆ, ಇವತ್ತು ಅವರು ಅಂದ್ರೆ ಇವತ್ತೇ ನಾಗಮಂಗಲದಲ್ಲಿ ನಡೆದಿದೆ ಆ ಪ್ರಚಾರಕ್ಕೆ ನಾನು ಬರೋದಿಲ್ಲ, ನಾಳೆ ರಾಹುಲ್ ಗಾಂಧಿ ಅವರು ಬಂದಂಥ ವೇಳೆ ಬರ್ತೀನಿ ಅಂತ ಹೇಳಿರ್ತಕ್ಕಂಥದ್ದು. ಈಗ ಎಲ್ಲೋ ಒಂದು ಕಡೆ ಈಗಾಗಲೇ ಚಲುವರ ಸ್ವಾಮಿ ಅವರ ಬೆಂಬಲಿಗರು ನಿಮಗೆ ಸಪೋರ್ಟನ್ನು ಮಾಡಿದ್ದಾರೆ, ಮತ್ತೆ ಅವರು ಏನಾದರೂ ಈಗ ಅವರ ಮಾತಿಗೆ ಕಟಿಬದ್ಧವಾಗಿ ವಾಪಸ್ ಹೋದರೆ? ಅಲ್ಲ, ನನ್ನ ಪರ ಬೆಂಬಲಕ್ಕೆ ಯಾರು ನಿಂತಿದ್ದಾರೋ ಇವತ್ತೂ ಅವ್ರು ನನ್ನ ಬೆಂಬಲಕ್ಕೆ ಇದ್ದಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಇದು ಸುಮಲತಾ ಅವರ ಮತ್ತು ಮಂಡ್ಯದಿಂದ ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ನರಸಿಂಹಮೂರ್ತಿ ಪಬ್ಲಿಕ್ TV.